ಹಲೋ ನಮಸ್ತೆ. ನಾವಿವತ್ತೊಂದು ಫುಡ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಮೇಲೆ ಗುಡ್ಡದ ಮೇಲೆ ಬಂದು ಒಂದು ಬಕೆಟ್ ಚಿಕನ್ ಮಾಡುವಂಥ ಪ್ಲ್ಯಾನು. ನೋಡ ಹೇಗೆ ಆಗ್ತದೆ ಅಂತ ನೋಡುವ, ಬನ್ನಿ. ಬಕೆಟ್ ಚಿಕನ್ ಮಾಡ್ಲಿಕ್ಕೆ ಇದೆ. ಈಗ ಇದು ತುಳುವೆಲಕಾಯಿ ಅಂತ ಹೇಳುದು ಸೂಪರ್ ಉಂಡು. ತುಳು ಹಲಸಿನಕಾಯಿ ಅಂತ ಹೇಳ್ತಾರೆ. ತುಳು ಹಲಸಿನಕಾಯಿ ಅಂತ ಹೇಳ್ತಾರ. ತಿನ್ನಿ, ಒಂದೊಂದು ಕೈ ಹಾಕಿ ತಿನ್ನುವಂಥದ್ದು. ತಗೊಳ್ಳಿ ತಗೊಳ್ಳಿ. ಬಕೆಟ್ ಚಿಕನ್ ಮೊದಲು ಲಘು ಭೋಜನ. ಈಗ ಮಳೆ ಬರುವ ಸಾಧ್ಯತೆ ಕೂಡ ಇದೆ. ನಮ್ಮ ಬಕೆಟ್ ಚಿಕನ್ ಬೊಲ್ಲತ್ತ ಲಾಯ್ನೋ ನೋಕಣ. ತಿನ್ನಿಕೆ ಹೋಯ್ತು ಹೋಯ್ತು ತಿನ್ನಿ. ಬಕೆಟ್ ಚಿಕನ್ ಅಂತೀರ ಕುಟ್ಟಿ ಆಡ್ತಾ ಅಂಡಿ ನನ್ನ ಪಾಯದ ತೆರವಾಕಿ. ಹೀಗೆ ಪ್ರಾಣ ಸಂಕಟ ಅತ್ತೆ, ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ. ವಿಕೇಶನ್ ಅವರ ಸಹಾಯ ಆ ಬಕೆಟ್ ಚಿಕನ್ ಒಂದು ಅವ್ರು ಹೇಳ್ತಾರೆ, ಎರಡು ತುಂಡಾದ್ರೂ ಜಾಸ್ತಿ ಕೊಟ್ಟಿ ಅಣ್ಣ ನಮಗೆ ಅಂತ. ವಿಕೇಶನ್ನ ಪೂರ್ತಿರು ಸೈಲಿಸ್ಕೊಡ್ರು. ಒಂದು ಪ್ಲೇಟ್ ದಾ ಮರೆ ಅದು ಪಲ್ಯದ ಈಗ ಮಸಾಲೆ ರೆಡಿ ಆಗ್ತಾ ಇದೆ. ನಮ್ಮ ಬಕೆಟ್ ಚಿಕನ್ನ ಮಸಾಲೆ ಉಮೇಶ್ ಅಣ್ಣನವರ ಶೆಫ್ ಉಮೇಶ್ ಅಣ್ಣನವರ ಕಟ್ಟಿಂಗ್ ಕೈಜಾಗುತ್ತೆ. ಇಲ್ಲಿ ಚೇತು ಅನ್ನ ಬೆಳ್ಳುಳ್ಳಿ ಅನ್ನ ಬೆಳ್ಳುಳ್ಳಿ ಸಿಪ್ಪೆ ತೆಗಿತಿದ್ದಾರೆ. ನಾವೀಗ ಬಕೆಟ್ ಚಿಕನ್ಗೆ ಮಸಾಲೆ ಪೇಸ್ಟ್ ಮಾಡಿ ತರಲಿಕ್ಕೆ ಕೊಡ್ತಾ ಇದ್ದೇನೆ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿದ್ದೇವೆ. ಕ್ಯಾಪ್ಸಿಕಮ್ ಒಂದು ಎರಡು, ಬೆಳ್ಳುಳ್ಳಿ ಒಂದು ಮೂರು, ಮತ್ತು ಶುಂಠಿ ಒಂದು ತುಂಡು. ಈಗ ಮಾಡುವಾಗ ಅಂದಾಜು ಮತ್ತು ಪುದೀನ ಮಿಂಟ್ ಪುದೀನ ಕೂಡ ಕೊಡ್ತಾ ಇದ್ದೇನೆ. ಮತ್ತು ಇದಕ್ಕೆ ಬೇಕಾದಂಥ ಮಸಾಲೆ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೇನೆ. ಒಂದು ಎರಡು ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಮತ್ತು ಪೆಪ್ಪರ್ ಪೌಡ್ರ್ ಒಂದು ಟೇಬಲ್ ಸ್ಪೂನ್, ಮತ್ತೊಂದು ಎರಡು ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಅಂದರೆ ಕೊತ್ತಂಬರಿ ಹುಡಿ ಕೂಡ ಹಾಕಿ ಕೊಡ್ತಾ ಇದ್ದೇನೆ. ಎರಡು ಮೂರು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಮತ್ತು ಒಂದು ಲಿಂಬು. ಇಲ್ಲಿ ಒಲೆ ಮಾಡ್ತಾ ಇದ್ದಾರೆ ಅನ್ನ ಮಾಡಲಿಕ್ಕೆ. ಚೇತನ್ನವರ ಪರಿಶ್ರಮ, ವಿಕೇಶನ್ನವರ ವೀಕ್ಷಣೆ, ಅವರ ತೇಜಸ್ಸನ್ನು ಇಟ್ಟಿಟ್ಟು ನೋಡ್ತಾ ಇದ್ದಾರೆ.
మనం నెడక్కి నమ్మ తుళునాడు భారీ ఫేమస్ బచ్చిరజ్జి తిన్న ఆపుజి అంటే ఉమేష్ అని బచ్చిరజ్జి తిరిగి కుళ్ళు తీరు ఏ తిరగన్న బాడా ఇంకా ఇంకొంచెం పులివర్లే ఉమేష్ అన్న మా అంతా ముగిపోవచ్చు వన్ సార్ కూడా బచ్చిరజ్జి చూస్తున్నారు కూడా మరి ఇంకే ఇల్లు వికేస్ అన్న సర్కస్ అన్న నీవు నోడ్బోదు ಬಕೆಟ್ ಚಿಕನ್ಗೆಲ್ಲ ತಯಾರಿ ನಡೆಯುತ್ತಿದೆ. ಹಾ, ಬಕೆಟ್ ಚಿಕನ್ಗೆ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದೆ. ಮಸಾಲೆ ಹಾಕೋ ಮೊದಲು ಈಗ ಗೆರೆ ಹಾಕಬೇಕಲ್ಲ, ಅಲ್ಲಲ್ಲಲ್ಲಿ ಗೆರೆ ಹಾಕಿದ್ರೆ ಮಸಾಲೆ ಚೆನ್ನಾಗಿ ಹೇಳಿತ್ತ. ಇಪ್ಪತ್ತೆಂಟನೇ ಬಕೆಟ್ ಚಿಕನ್ನೊಂದಿಗೆ ಶೈಲೇಶ್ ಗೌಡ್ರು. ಹಾಂ, ಇಪ್ಪತ್ತೆಂಟನೇ ಪ್ರಯತ್ನ ಇದು ಅಲ್ವಾ. ಇಪ್ಪತ್ತೇಳು ಸಕ್ಸಸ್ ಆಗಿದೆ, ನೋಡುವ ಏನಾಗ್ತದೆ ಅಂತ. ಹುಳ್ಳಿ, ಕ್ಯಾಪ್ಸಿಕಮ್, ಪುದೀನ, ಗರಂ ಮಸಾಲೆ, ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಪೆಪ್ಪರ್ ಪೌಡರ್, ಧನಿಯಾ ಪುಡಿ, ಕೊತ್ತಂಬರಿ ಹುಡಿ ಹಾಕಿದ ಮಸಾಲೆ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಲಿಂಬೆ ಹುಳಿ ಕೂಡ ಹಾಕಿದ್ದೇವೆ. ಆಗ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಗೆರೆ ಗೆರೆ ಹಾಕಿದ್ದೇವೆ, ಗೆರೆ ಎಡೆಗೆಲ್ಲ ಈಗ ತುಂಬಿಸಿ ಕೊಡಬೇಕು ಈ ಮಸಾಲೆಯನ್ನು, ಇಲ್ಲಾದರೆ ಅದು ಎಳಿಯುವುದಿಲ್ಲ ಸರಿಯಾಗಿ. ಸಾಧಾರಣ ಒಂದು ಮುಕ್ಕಾಲು ಗಂಟೆ ತನಕ ಆದರೂ ಇಡಬೇಕು ಈಗ ಮಸಾಲೆ ಮಿಕ್ಸ್ ಮಾಡಿ. ಒಂದು ಗಂಟೆ ಮಿನಿಮಮ್ ಇಡಬೇಕು, ಇಡಲೇಬೇಕು. ಮುಕ್ಕಾಲು ಗಂಟೆ ಆದರೂ ಇಡಲೇಬೇಕು. ಇಲ್ಲದಿದ್ರೆ ಮಾಡ್ಬೋದು ಅದಕ್ಕಿಂತ ಮೊದಲು ಹಾಗೆ ಹಾಕಿ, ಆದರೆ ಆ ಮಸಾಲೆ ಸರಿಯಾಗಿ ಇಳಿಲಿಕ್ಕಿಲ್ಲ ಅದು. ಬೆಳಕಿದ್ದೀನಿ ಬಡವ ಬೆಳಕಾಯಿಂಡು ಪಕ್ಕಡ ಹತ್ತು ಬೆಳಕಾಯಿ ಕೊಂಡು ತೀರ್ತಾನ. ಇರು ಮೆಲ್ಲ ಮೆಲ್ಲ ಬೆಳಕಾಯಿ ಬುಕ್ಕ ತಿನ್ನೋದು. ನಾವು ನೀರು ಕುದಿತಾ ಇದೆ, ಬೆಳ್ತಿಗೆ ಹಾಕಿ ಹಾಕಿದ್ದೇವೆ ಅನ್ನಕ್ಕೆ. ಇದು ಅನ್ನ ಇಟ್ಟು ಬಿಟ್ಟು ಇನ್ನು ಚಿಕನ್ ಇಡಬೇಕಲ್ಲಿ. ಈ ಬರೀ ಪ್ರಿಪೇರ್ ಆಗುತ್ತೆ ಗ್ಯಾಪ್ ತೊಂದ್ರೆ ರೆಡ್ ಡಬ್ಬಿ.
ಕೊಡ್ತೀರಾ? ಈ ಚೇತನ್ ಇಲ್ಲಿ ಬನ್ನಿ, ಚೇತನ್ ಇಲ್ಲಿ ಬನ್ನಿ. ಇದು ಟೊಮೆಟೊ ಇಡೋದು, ಅದ ಒಳಗೆ ಬೇಯಲಿಕ್ಕೆ ಆಯ್ತಾ? ಮೂತಾಡೋದಲ್ಲ. ಡಬ್ಬಿಗೆ ಡಬ್ಬಿ ಹಾಕ್ತಾ ಇದ್ದೇವೆ. ಆ ಡಬ್ಬಿ ಕೂಡ ಇದಕ್ಕೆ ಮಣ್ಣು ಮೆತ್ತದೆ. ಮಣ್ಣು ಮೆತ್ತದೆ ಯಾಕೆ ಅಂದ್ರೆ ಗೊತ್ತುಂಟಾ? ಈ ಆರ್ ಒಳಗೆ ಹೋಗ್ತದೆ ಹೊಗೆ, ಬೆಂಕಿ ಆಗಿದಾಗ ಹೊಗೆ ಒಳಗೆ ಹೋಗ್ತದೆ. ಒಳಗೆ ಹೋದಾಗ ಮತ್ತೆ ಅದು ಹೊಗೆ ಹೋದ್ರೆ ಈಗ ಮತ್ತೆ ಹೇಗಿರ್ಬೋದು ತಿನ್ನಲಿಕ್ಕೆ ಮಾಂಸ ಅಲ್ಲ. ಈಗ ಮಣ್ಣು ಸಣ್ಣದಾಗಿ ಮೆತ್ತಬೇಕು. ಈಗ ಸ್ವಲ್ಪ ನೀರು ಹಾಕೋಣ, ಸ್ವಲ್ಪ 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 ಹಾಕು ಮಾರ. ಏಯ್ ಹಾಕ. ಎಂತ ಮಾರೇ ಬಿಡು ಮಾರೇ, ಬಿಡು ಮಾರ ನೀನು. ಏಯ್ ಬುದಿಯಾ ಬಿಡು ಮಾರ. ಕೈಪಡಕ್ಕೆ ಮೊಟ್ಟು ಉಳ್ಳೆ ಹಾಕು ಮಾರ, ಉಳ್ಳೆ ಹಾಕು ನೀವು. ಡಬ್ಬಿ ಮುಟ್ಟಿ ಬೇಡ ಮಾತ್ರ. ಉಳ್ಳ ಅಲ್ಲ ಅದು ಮುನ್ನೆ ಮುನ್ನೆ ಉಳ್ಳು. ಉಳ್ಳ ಅಂದ್ರೆ ಪಂಕ್ತಿ. ನೀನು ತುಳು ಅಲ್ಲಿ ಮಾತಾಡು. ಅದೇ ತುಳು, ನಾವು ತುಳುವರಲ್ವ ಮಾರ. ತುಳು ಈಗ ಬಕೆಟ್ ಚಿಕನ್ ಬೇಯ್ತಾ ಇದೆ. ನಾವು ಒಂದು ಅಂದಾಜು ಒಂದು 20 ನಿಮಿಷ ಕಾಲ ಬೇಯಿಸ್ತೇವೆ ಒಳ್ಳೆ ಉರಿಯಲ್ಲಿ. ಒಳ್ಳೆ ಬೆಂಕಿಯಲ್ಲಿ ಒಂದು 20 ನಿಮಿಷ ಕಾಲ ಬೆಂದ್ರೆ ಸಾಕಾಗ್ತದೆ. ಅದು ನೋಡುವ ಮತ್ತೆ. ಚಿಕನ್ ಬೆಂದಿದೆ. ಕೊರ್ಕೊಂಡು ಕೊರ್ಕೋ.
ಜಾರೆ ಕರ್ಕ ಕರ್ಪುನ್ನೆ ಜಾರೆ ಕರ್ಕ ಕರ್ಕ ಕರ್ಪುನ್ನೆ ಜಾರೆ ಕರ್ಪುನ್ನೆ ಜಾರೆ ಹೇಕಲ್ಲ ಯಾ ಮಾಡಿ ಮೆಲ್ಲ 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 ಪತ್ತ ನೋವು ಕೊಂಜ ಐಟಿ ಹಾ ಹೇಗ ಉಂಟು ವಿಕೆಸ್ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಅಭಿಪ್ರಾಯ ಸಾಕಂತ ಅಂತುಂಡಲ್ಲ ಈಗ ಉಂಪುಂಡು ಮೋಡಾನ ಬಾನೋಡು ಉಂಪುಂಡು ಉಂಪೋಡಾನ ತುಂಡು ಎಂಕು ಕಚ್ಚಮರು ಸಾರ್ ಕಚ್ಚಮರು ಆತ ಐತ ಕಚ್ಚಮರು ಐತ ನೀರಿ ನಿಂತುನ ಆದ ಹೊಡತೆ ಆಗ ಇಲ್ಲ ಆದ ಹೊಡತೆ ಈಗ ಇಲ್ಲ ಆದ ಕಚ್ಚಮರು ಅಣ್ಣ ಬಡಕೆ ಆ ಒಂದೇರಿ ಏರೆ ಒರಿನೆ ಇಂಕೈನ ಮೇಲೆ ಬಕೆಟ್ ಚಿಕನ್ನು ಮತ್ತೆ ಒಂದು ಮೊದಲ ಅನುಭವ ಬಕೆಟ್ ಚಿಕನ್ ಬಕೆಟ್ ಚಿಕನ್ ಈಗ ಹೇಗಾಗಿದೆ ತಿಲಕಣ್ಣ ಚಿತ್ತವನ್ನ ಸೂಪರ್ ಆಗಿದೆ ಅನ್ನ ಸಾರು ಬಕೆಟ್ ಚಿಕನ್ನು ಸೂಪರ್ ಅಭಿಪ್ರಾಯ ತೇಜಣ್ಣ ತೇಜನ್ನ ತುಂಬಾ ಅನುಭವ ಉಂಟಲ್ಲ ವಿಕೆಸ್ ಅಣ್ಣ ಹೇಗುಂಟು ಸೂಪರ್ ಖಾರ ಆಗಿದ ಸರಿಯಾಗಿದ ಈಗ ತಮ್ಮನಲ್ಲಿ ಊಟ ಮಾಡ್ತಿದ್ದಾರೆ ಮತ್ತೆ ವಿಶೇಷ ನೀವು ಲಗ್ನ ವಿಸಿ ತಗೊಂಡದ ಓ ರಾಮ ಎಸ್ ಇವತ್ತು ಬಯಲ್ನಲ್ಲಿ ಮಾಡಿದ ಬಕೆಟ್ ಚಿಕನ್ ಮತ್ತು ಅನ್ನ ಸಾರು ಈಗ ಎಲ್ಲ ತಿಂದು ಎಲ್ಲ ಗಮ್ಮತ್ತಾಗಿದೆ ಹೇಗಾಗಿ ಅಂತ ಕೇಳುವ ಬನ್ನಿ ಎಂಚಾತುಂಡ್ರೆ ಬಕೆಟ್ ಚಿಕನ್ ಬಾಯ್.